ನೀವೊಬ್ಬ ಹೊಸ ಯೂಟ್ಯೂಬರ್ ಆಗಿದ್ರೆ ಅಥವಾ ನಾರ್ಮಲ್ ವ್ಯೂವರ್ ಕೂಡ ಆಗಿದ್ರೆ ನೀವು ಯೂಟ್ಯೂಬ್ ಟಿಪ್ಸ್ ವಿಡಿಯೋಸ್ ನೋಡಿರ್ಬೋದು. ಅದರಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ರೆ ಸಬ್ಸ್ಕ್ರೈಬರ್ಸ್ ಕೌಂಟ್ನ ಹೈಡ್ ಮಾಡಿ ಅಂತ ಅವರು ಹೇಳಿರ್ತಾರೆ. ಈ ವಿಡಿಯೋ ನೋಡಿಯಾದಾಗ ನಿಮಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಕೌಂಟ್ನ ಹೈಡ್ ಮಾಡುವುದರಿಂದ ಆಗೋ ಲಾಭಗಿಂತ ನಷ್ಟನೇ ಜಾಸ್ತಿ ಯಾಕೆ ಅಂತ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ಇದರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ನ ನೀವು ಇನ್ಕ್ರೀಸ್ ಕೂಡ ಮಾಡ್ಬೋದು. ನನ್ನ ರಿಸರ್ಚ್ ಆ್ಯಂಡ್ ಲಾಜಿಕಲ್ ಪಾಯಿಂಟ್ಸ್ ಕೂಡ ಇದ್ದೇ ಇರುತ್ತೆ. ಇದು ನಿಮಗೆ ಬೋನಸ್ ಪಾಯಿಂಟ್ ಕೂಡ ಆಗುತ್ತೆ. ಸೊ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ನೀವು ಯಾಕೆ ನಿಮ್ಮ ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡ್ತೀರಾ? ಆಬ್ವಿಯಸ್ಲಿ ಇವರು ಕೊಡೋ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೇಳ್ತೀರಾ, ಹೈಡ್ ಮಾಡಬೇಕು ಅಂತ ಮಾಡ್ತೀರಾ, ಏನು ಯೋಚನೆ ಮಾಡದೆ ಅಪ್ಲೈ ಮಾಡ್ತೀರಾ, ಮತ್ತು ನಿಮ್ಮ ಚಾನಲ್ ಗ್ರೋ ಆಗ್ತಿಲ್ಲ ಅಂತ ಅವ್ರದ್ದೇ ಚಾನಲಲ್ಲಿ ಅವ್ರದ್ದೇ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತೀರಾ. ಟೂ ರೀಸನ್ಸ್ ನಾಟ್ ಟು ಹೈಡ್ ಸಬ್ಸ್ಕ್ರೈಬರ್ಸ್. ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡಬಾರದಕ್ಕೆ ಎರಡು ಕಾರಣ. ಇದನ್ನು ಎಕ್ಸ್ಪ್ಲೇನ್ ಮಾಡಲು ಎರಡು ರೀಸನ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರೊಟ್ಟಿಗೆ ಒಂದು ಬೋನಸ್ ಪಾಯಿಂಟ್ ಕೂಡ ಕೊಡ್ತೀನಿ. ಆ್ಯಂಡ್ ಬೋನಸ್ ಪಾಯಿಂಟ್ ವಿಡಿಯೋ ಎಂಡಲ್ಲಿ ಬರುತ್ತೆ. ಸೊ ವಿಡಿಯೋನ ನೋಡ್ತಾ ಇದ್ದೀನಿ. ನಿಮ್ಮ ಸಬ್ಸ್ಕ್ರೈಬರ್ನ ಕೌಂಟ್ ಆಫ್ ಮಾಡೋದ್ರಿಂದ ನಿಮ್ಮ ಆಡಿಯನ್ಸ್ಗೆ ನಿಮ್ಮ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಗೊತ್ತಾಗಲ್ಲ. ಅದು ಬೇರೆ ವಿಷಯ. ಆದರೆ ಫಸ್ಟ್ ರೀಸನ್ ಏನಂದರೆ ಕನೆಕ್ಷನ್ ವಿತ್ ಸಬ್ಸ್ಕ್ರೈಬರ್ಸ್. ಇದನ್ನು ನೀವು ಈ ಥರ ತಿಳ್ಕೊಳ್ಳಿ. ನೀವೊಂದು ಯೂಟ್ಯೂಬ್ ಚಾನಲ್ನ ವಿಡಿಯೋ ನೋಡ್ತೀರಾ, ಆಗ ಆ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡಿರ್ತಾರೆ. ಆಗ ನಿಮಗೆ ಆ ಚಾನಲ್ ಮೇಲೆ ಏನೋ ಒಂದು ಡೌಟ್ ಬರುತ್ತೆ. ಆ ಚಾನಲ್ ಒಟ್ಟಿಗೆ ಕನೆಕ್ಷನ್ ಆಗಲ್ಲ. ಆ್ಯಂಡ್ ದಿಸ್ ಈಸ್ ದ ಮೇನ್ ಪಾಯಿಂಟ್. ಸಬ್ಸ್ಕ್ರೈಬರ್ಸ್ ಒಟ್ಟಿಗೆ ಕನೆಕ್ಷನ್ ಇಲ್ಲ ಅಂದರೆ ಗ್ರ್ಯಾಜುವಲಿ ನಿಮ್ಮ ವ್ಯೂಸ್ ಕಮ್ಮಿ ಆಗುತ್ತೆ. ಆ್ಯಂಡ್ ಫೈನಲಿ ಚಾನಲ್ ಡೆಡ್ ಆಗುತ್ತೆ. ಮೋಸ್ಟ್ ಆಫ್ ದ ಚಾನಲಲ್ಲಿ ವ್ಯೂವರ್ಸ್ ವಿಡಿಯೋಗಿಂತ ವಿಡಿಯೋ ಮಾಡುವವ್ರನ್ನ ನೋಡಲಿಕ್ಕೆ ವಿಡಿಯೋನ ಓಪನ್ ಮಾಡ್ತಾರೆ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಕನೆಕ್ಷನ್. ಸೊ ನಮ್ಮ ಫಸ್ಟ್ ಪಾಯಿಂಟ್ ಇಲ್ಲಿ ಕ್ಲಿಯರ್ ಆಯಿತು. ಮೇಕ್ ಕನೆಕ್ಷನ್ ವಿತ್ ದ ಸಬ್ಸ್ಕ್ರೈಬರ್. ಇದನ್ನು ನೀವು ಚಾನಲ್ನ ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡಿ ಮಾಡಲಿಕ್ಕೆ ಆಗಲ್ಲ. ಈಗ ಸೆಕೆಂಡ್ ರೀಸನ್, ಗ್ರೋತ್ ವಿತ್ ಸಬ್ಸ್ಕ್ರೈಬರ್ಸ್. ನೀವು ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡದೇ ಇದ್ದಾಗ ವ್ಯೂವರ್ಸ್ ಒಟ್ಟಿಗೆ ಕನೆಕ್ಷನ್ ಆಗುತ್ತೆ ಅಂತ ಹೇಳಿದ್ದೆ. ಅದರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ ಗ್ರೋತ್ ಕೂಡ ಆಗುತ್ತೆ. ಯಾವ ರೀತಿ ಅಂದರೆ, ನಿಮ್ಮನ್ನು ಮೊದಲೇ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಮೇಲೆ ಟ್ರಸ್ಟ್ ಇಂದ ನಿಮ್ಮ ನೆಕ್ಸ್ಟ್ ವೀಡಿಯೋಸ್ ಕೂಡ ನೋಡ್ತಾರೆ. ಆ್ಯಂಡ್ ಫೈನಲಿ ಇಟ್ಸ್ ಯು ಹೂ ಇಸ್ ಗ್ರೋಯಿಂಗ್. ನಿಮ್ಮ ಗ್ರೋತ್ನ ಅವರು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಇದು ನನ್ನ ಫಸ್ಟ್ ಚಾನಲ್ ಅಲ್ಲ. ಇದಕ್ಕಿಂತ ಮುಂಚೆ ತುಂಬ ಚಾನಲ್ಸ್ ಎಕ್ಸ್ಪೀರಿಯನ್ಸ್ ಉಂಟು. ಅದರಲ್ಲಿ ನಾನು ಏನು ಮಾಡಿದ್ದೆ ಅಂದರೆ, ಸ್ಟಾರ್ಟಿಂಗ್ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡಿದೆ. ಇದರಿಂದ ಏನಾಯಿತು, ಸಬ್ಸ್ಕ್ರೈಬರ್ಸ್ ಒಟ್ಟಿಗೆ ಕನೆಕ್ಷನ್ ಕಡಿಮೆ ಆಯಿತು. ಸೊ ನನ್ನ ವ್ಯೂಸ್ ಕಡಿಮೆ ಆಯಿತು. ಫೈನಲಿ ನನ್ನ ಚಾನಲ್ ಡೆಡ್ ಆಯಿತು. ಇದನ್ನು ರೀಸನ್ ಒನ್ ಅಲ್ಲಿ ಹೇಳಿದ್ದೆ. ಸೊ ಈಗ ನಿಮ್ಮ ನಿಮ್ಮ ಸಬ್ಸ್ಕ್ರೈಬರ್ಸ್ ಒಟ್ಟಿಗೆ ನಿಮ್ಮ ಕನೆಕ್ಷನ್ ಏನು ಇರುತ್ತೋ ಅವರು ನಿಮಗೆ 1K ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ವಿಶಸ್ ಕೊಡ್ತಾರೆ. ನಿಮ್ಮ ವೀಡಿಯೋಸ್ನ ಶೇರ್ ಕೂಡ ಮಾಡ್ತಾರೆ, ನಿಮ್ಮ ವೀಡಿಯೋಸ್ನ ರೆಕಮೆಂಡ್ ಕೂಡ ಮಾಡ್ತಾರೆ. ಇಷ್ಟೆಲ್ಲ ಬೆನಿಫಿಟ್ ಇರುವಾಗ ನಿಮ್ಮ ಸಬ್ಸ್ಕ್ರೈಬರ್ಸ್ನ ಯಾಕೆ ಹೈಡ್ ಮಾಡ್ತೀರಾ? ಹೈಡ್ ಯುವರ್ ಸಬ್ಸ್ಕ್ರೈಬರ್ಸ್, ಇಟ್ ವಿಲ್ ಹೆಲ್ಪ್. ಇಲ್ಲಿವರೆಗೆ ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡಬಾರ್ದು ಅಂತ ಹೇಳ್ತಿದ್ದವನು ಈಗ ಹೈಡ್ ಮಾಡಿ ಹೇಳ್ತಿದ್ದಾನೆ ಅಂತ ಯೋಚನೆ ಪಡಬೇಡಿ. ಸಬ್ಸ್ಕ್ರೈಬರ್ಸ್ ಹೈಡ್ ಮಾಡೋದ್ರಿಂದ ಅಡ್ವಾಂಟೇಜ್ ಅನ್ನೋದು ಏನೂ ಇಲ್ಲ. ಆದರೆ ನಿಮಗೆ ಮಾಡಲೇಬೇಕು ಅಂದರೆ ನೀವು ಮಾಡ್ಬೋದು, ಬಟ್ ಇಟ್ ಕಮ್ಸ್ ವಿತ್ ಆಲ್ ರಿಸ್ಕ್. ಮತ್ತು ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದರೆ ಜನ ವೀಡಿಯೋಸ್ ನೋಡಲ್ಲ ಅನ್ನೋ ಕಾನ್ಸೆಪ್ಟ್ನ ತೆಗ್ದು ಬಿಡಿ. ಅದು ಬರೀ ದೊಡ್ಡ ಯೂಟ್ಯೂಬರ್ಸ್ ಹೇಳೋ ಮಾತು ಅಷ್ಟೇ. ಸೊ ಈಗ ನಾವು ಬೋನಸ್ ಪಾಯಿಂಟ್ ಬಗ್ಗೆ ಮಾತಾಡುವ. ಅದಕ್ಕಿಂತ ಮುಂಚೆ ನೀವೇನಾದರೂ ಯೂಟ್ಯೂಬಲ್ಲಿ ಸೀರಿಯಸ್ ಆಗಿದ್ರೆ, ಗ್ರೋತ್ ಬೇಕು ಅಂತ ಅನಿಸ್ತಾ ಇದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಯಾಕಂದರೆ ಇದರಲ್ಲಿ ಇನ್ನು ಒಳ್ಳೆ ಒಳ್ಳೆಯ ವೀಡಿಯೋಸ್ ಬರ್ತಾ ಇರ್ತದೆ. ನೆಕ್ಸ್ಟು, ನೀವು ಸೀರಿಯಸ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಒಂದು ಕಮೆಂಟ್ ಹಾಕಿ, ಇದರಿಂದ ನಾವು ನಿಮ್ಮ ಬಗ್ಗೆ ತಿಳ್ಕೊಡುವ. ಬೋನಸ್ ಟಿಪ್ ಏನು ಅಂದರೆ, ನೀವು ಏನೇ ಟಿಪ್ ಆರ್ ಟ್ರಿಕ್ಸ್ ಏನೋ ಕಲಿತು ಅದನ್ನು ಡೈರೆಕ್ಟ್ ಕಣ್ಮುಚ್ಚಿ ಅಪ್ಲೈ ಮಾಡಬೇಡಿ. ಅದನ್ನು ಲಾಜಿಕಲಿ ಥಿಂಕ್ ಮಾಡಿ ಅಪ್ಲೈ ಮಾಡಿ. ಅಥವಾ ನಮ್ಮ ಥರ ಲಾಜಿಕಲಿ ವೀಡಿಯೋಸ್ ಮಾಡುವ ಚಾನಲ್ನಲ್ಲಿ ವೀಡಿಯೋಸ್ ನೋಡಿ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಲೆಫ್ಟಲ್ಲಿ ಒಂದು ವೀಡಿಯೋ ಕಾಣ್ತಿರ್ಬೋದು, ಇದರಲ್ಲಿ ನಾನು ಕನ್ನಡದಲ್ಲಿ ವ್ಯೂಸ್ ಯಾಕೆ ಬರ್ತಿಲ್ಲ ಮತ್ತು ಯಾವ ರೀತಿ ವ್ಯೂಸ್ ಪಡ್ಕೋಬೇಕು ಅಂತ ಒಂದು ವೀಡಿಯೋ ಮಾಡಿದ್ದೇನೆ. ಇದನ್ನು ನೀವು ನೋಡಿದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ರೈಟಲ್ಲಿ ನಿಮಗೆ ನಾರ್ಮಲ್ ಆಗಿ ಟೆಕ್ ವೀಡಿಯೋ ಕಾಣ್ತಾ ಉಂಟು, ಅದರಿಂದ ಕೂಡ ಹೆಲ್ಪ್ ಆಗುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಓಕೆ.